ಲೋಕಸಭಾ ಚುನಾವಣೆ ಎಂಬ ಚಕ್ರವ್ಯೂಹ ಭೇದಿಸೋಕೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಚುನಾವಣೆಯ ಹುಮ್ಮಸ್ಸು ಸುಲಭವಲ್ಲ, ಗೆಲುವೆಂಬ ತಪಸ್ಸು. ಚುನಾವಣೆಗೆ ಮುನ್ನ ಎಲ್ಲರೂ ಹೇಳ್ತಾರೆ ನಾವೇ ಗೆಲ್ತೀವಿ ಅಂತ. ಬಟ್ ಚುನಾವಣೆ ಫಲಿತಾಂಶ ಬಂದಾಗ ಒಬ್ಬರಿಗೆ ಗೆಲುವಾಗಿರುತ್ತೆ. ಆ ಗೆಲುವಿಗಾಗಿ ಎಲ್ಲ ಪಕ್ಷಗಳು ಕೂಡ ಪ್ರಯತ್ನವನ್ನ ಪಡ್ತಾ ಇರ್ತವೆ. ಹುಮ್ಮಸ್ಸು ಇರುತ್ತೆ ಚುನಾವಣೆಯನ್ನು ಎದುರಿಸಬೇಕು ಅಂತ. ಆದರೆ ಗೆಲುವು ಸುಲಭನ? ಸಾಧ್ಯವಾದು ಎಲ್ಲರಿಗೂ? ಇಟ್ಸ್ ನಾಟ್ ಪಾಸಿಬಲ್. ಎನ್ಡಿಎ ವಿರುದ್ಧ ಇಂಡಿಯಾ ಒಕ್ಕೂಟ ಹೆಣದ ವ್ಯೂಹವಾದರೂ ಏನು? ಹಾಗಾದ್ರೆ ಲೋಕ ಚುನಾವಣೆ ಎಂಬ ಚಕ್ರವ್ಯೂಹ ಭೇದಿಸೋಕೆ ತಂತ್ರಗಳನ್ನು ರೂಪಿಸಿದ್ದಾರೆ. ಯಾರಿಗೆ ಏನು ಸವಾಲು, ಏನು ಎತ್ತಾಕತೆ? ಈ ಚುನಾವಣಾ ಸಂದರ್ಭಗಳಲ್ಲಿ ಎಲ್ಲೋ ಪಕ್ಷಗಳು ಹೇಳ್ತಾ ಇರ್ತಾರೆ ನಮಗೆ ಗೆಲ್ಲುವ ವಾತಾವರಣ ಇದೆ. ಹಾಗಾದ್ರೆ ಸವಾಲುಗಳೇನಿದೆ ಇಂಡಿಯಾ ಎನ್ನುವಂತಹ ಮೈತ್ರಿಕೂಟದ ಮುಂದೆ? ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಮೈತ್ರಿಕೂಟಕ್ಕೆ ನಾಯಕತ್ವ ಯಾರು ಎಂಬ ಪ್ರಶ್ನೆ ಇದೆ. ಕಾಂಗ್ರೆಸ್ನಲ್ಲಿ ಇಬ್ಬರು ನಾಯಕರು ಇದ್ರು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಇದ್ರು, ಡಿ ಕೆ ಶಿವಕುಮಾರ್ ಇದ್ರು, ಒಂದೇ ಪಾರ್ಟಿ. ಅದನ್ನು ನೆನ್ಪಿಟ್ಕೊಳ್ಳಿ, ಒಂದೇ ಪಾರ್ಟಿಯಲ್ಲಿ ಇಬ್ಬರು ನಾಯಕರು ಇದ್ದಾಗ ಹೈಕಮಾಂಡ್ಗೆ ಪೀಕ್ಲಾಟ ಶುರುವಾಯಿತು. ಯಾರನ್ನು ಮುಖ್ಯಮಂತ್ರಿ ಮಾಡೋದು? ಸಿದ್ದರಾಮಯ್ಯ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಸಮಾಧಾನ ಆಗ್ತಾರೆ, ಡಿ ಕೆ ಶಿವಕುಮಾರ್ ಮಾಡಿದ್ರೆ ಸಿದ್ದರಾಮಯ್ಯನವರು. ಒಂದೇ ಪಕ್ಷದಲ್ಲಿ ಈ ತರನಾಗಿ ಇದ್ದಾಗ ಇಂಡಿಯಾ ಎನ್ನುವಂತ ಒಟ್ಟು ಮೈತ್ರಿಯಲ್ಲಿ 26 ಪಕ್ಷ ಇದೆ. ಆಮ್ ಆದ್ಮಿ ಇದೆ, ಕಾಂಗ್ರೆಸ್ ಇದೆ, ಸಮಾಜವಾದಿ ಇದೆ, ಟಿಎಂಸಿ ಇದೆ, ಸ್ಟಾಲಿನ್ ಅವರ ಪಾರ್ಟಿ ಇದೆ, ಕಮ್ಯುನಿಸ್ಟ್ ಪಾರ್ಟಿಗಳಿದೆ, ಜಮ್ಮು ಕಾಶ್ಮೀರದ ಕೆಲವೊಂದಿಷ್ಟು ಪಾರ್ಟಿಗಳು ಕೂಡ ಇರುವಂಥದ್ದು, ಶಿವಸೇನೆ ಇದೆ. ಈ ಎಲ್ಲ ಪಕ್ಷಗಳು ಇದ್ದಾಗಲೂ ಕೂಡ ಒಕ್ಕಟ್ಟನ್ನು ಹೆಂಗೆ ತೆಗೆದುಕೊಂಡ್ಬರ್ತೀರಿ, ಯಾರನ್ನ ನಾಯಕತ್ವ ಅಂತ ಮಾಡ್ತೀರಿ? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. 26 ಪಕ್ಷಗಳ ಪೈಕಿ ನಾಯಕತ್ವ ಯಾರಿಗೆ? ನೋಡಿ, ಈ ನಿತೀಶ್ ಕುಮಾರ್ ಬಿಜೆಪಿ ಜೊತೆಗಿದ್ರು, ಎನ್ ಡಿ ಎ ಭಾಗವಾಗಿದ್ರು, ಕಳೆದ ವರ್ಷ ಎನ್ ಡಿ ಎದ ಮೈತ್ರಿಕೂಟದಿಂದ ಹೊರಗೆ ಬಂದಿದ್ದಾರೆ. ಇಡೀ ದೇಶದಲ್ಲಿ ಅವರು ಕೂಡ ನಾನು ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿ ಎನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಬಂದರು. ಮತ್ತೊಂದು ಕಡೆ ಸ್ಟಾಲಿನ್ ಪ್ರಯತ್ನ ಪಡ್ತಿದ್ದಾರೆ, ಮಮತಾ ಬ್ಯಾನರ್ಜಿ ಇದ್ದಾರೆ, ಉದ್ಧವ್ ಠಾಕ್ರೆ ಕೂಡ ಇರುವಂಥದ್ದು. ಈ ಎಲ್ಲರ ನಡುವೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಎಲ್ಲ ಪ್ರಶ್ನೆಗಳು ಕೂಡ ಇದೆ. ನಿತೀಶ್ ಕುಮಾರ್ ಮಮತಾ ಬ್ಯಾನರ್ಜಿ ಮಧ್ಯೆ ದೊಡ್ಡ ಮಟ್ಟದ ಫೈಟ್ ಇದೆ, ಈ ಇಬ್ಬರ ನಡುವೆ ಫೈಟ್ ಇದೆ. ಅತ್ತ ಕೆಲವೊಂದಿಷ್ಟು ನಾಯಕರು ಕೂಡ ಇದೀಗ ಪ್ರಯತ್ನವನ್ನು ಪಡ್ತಿದ್ದಾರೆ. ಇದರ ನಡುವೆ ಗೊಂದಲ ಶುರುವಾಗಿದೆ, ಯಾರನ್ನ ಅಭ್ಯರ್ಥಿಯನ್ನು ಮಾಡುವುದು? ಒಟ್ಟು 26 ಪಕ್ಷಗಳಿದೆ. ಯಾರ್ಯಾರಿದ್ದಾರೆ? ರಾಹುಲ್ ಗಾಂಧಿ ಇದ್ದಾರೆ, ನಿತೀಶ್ ಕುಮಾರ್ ಇದ್ದಾರೆ, ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್ ಇದ್ದಾರೆ, ಒಮರ್ ಅಬ್ದುಲ್ಲಾ ಇದ್ದಾರೆ, ಮೆಹಬೂಬಾ ಮುಫ್ತಿ ಇದ್ದಾರೆ, ಸ್ಟಾಲಿನ್ ಇರುವಂಥದ್ದು. ಎಲ್ಲ ನಾಯಕರು ಕೂಡ ಘಟಾನುಘಟಿ ನಾಯಕರಿದ್ದಾರೆ. ಈ ಘಟಾನುಘಟಿ ನಾಯಕರ ನಡುವೆ ಯಾರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಬೇಕು? ಈ ಪಕ್ಷ ಸಂಘಟನೆ ಅದು ಇದು ಅಂತ ಬಂದಾಗ ಎಲ್ಲರೂ ಓಕೆ ಅಂತಾರೆ, ಮಾಡ್ತಾರೆ, ಸೋಲಿಸ್ಬೇಕು ಅನ್ನುವಂಥ ಹುಮ್ಮಸ್ಸು ಇರುತ್ತೆ. ಅಧಿಕಾರ ಸಿಕ್ಕಾಗ ಯಾರನ್ನ ಪ್ರಧಾನಮಂತ್ರಿ ಮಾಡೋದು? ನೀವು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ಕೂಡ ಇದ್ದಾರೆ, 2 ಬಾರಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದರು ಕಾಂಗ್ರೆಸ್ನಿಂದ. ಅವರನ್ನ ಎಲ್ಲ ನಾಯಕರಿಗೆ ಹೋಲಿಸಿದ್ರೆ ಪ್ರಧಾನಮಂತ್ರಿ ಹುದ್ದೆಗೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಗೆ ಒಂದು ಪ್ಲಸ್ ಇದೆ, ವರ್ಚಸ್ ಇದೆ. ಹೀಗಾಗಿ ಅವರ ಹೆಸರು ಕೂಡ ಇರುವಂಥದ್ದು. ಯಾರನ್ನು ಮಾಡ್ತಾರೆ ಈ ಸವಾಲು ಕೂಡ ಇದೆ. ಮತ್ತೊಂದಿದೆ, ತಟಸ್ಥ ನಿಲುವನ್ನು ಹೊಂದಿದ್ದಾರೆ ಕೆಲವೊಂದಿಷ್ಟು ಪಕ್ಷಗಳು. ಕೆಲವೊಂದಿಷ್ಟು ಪಕ್ಷಗಳು ಇಲ್ಲಿ ತಟಸ್ಥ ನಿಲುವುಗಳನ್ನು ಹೊಂದಿದ್ದಾರೆ. ಏನು ತಟಸ್ಥ ನಿಲುವು? KCR ನೇತೃತ್ವ, BRS ಸೇರಿ ಕೆಲವರು ತಟಸ್ಥ ನೀತಿಯನ್ನು ಹೊಂದಿದ್ದಾರೆ. ಈ KC ಚಂದ್ರಶೇಖರ್ ರಾವ್ ಇವರು ಕೂಡ ತಟಸ್ಥ ನೀತಿಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ KCR ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಏನಂತ ಆಕ್ರೋಶವನ್ನು ಹಾಕಿದ್ರು? ಕರುಣಾನಿಧಿ ಕುಟುಂಬ ನೆಮ್ಮದಿಯಿಂದ ಇರಬೇಕು, ಖುಷಿಯಿಂದ ಇರಬೇಕು ಅಂತ ಹೇಳಿದ್ರೆ DMK ಗೋಟ್ ಹಾಕಿ, ಅವ್ರು ಹೇಳಿರುವಂತ ಹೇಳಿಕೆ ಅದು. KC ಚಂದ್ರಶೇಖರ್ ರಾವ್ ಅವರ ಕುಟುಂಬ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿದ್ರೆ BRS ಓಟ್ ಹಾಕಿ, ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ BJP ಹಾಕಿದ್ರು ಓಟ್ ಹಾಕಿ ಅಂತ. ಅಂದ್ರೆ ಅವರ ವಿರುದ್ಧ ಅಸಮಾಧಾನವನ್ನು ಹೊರ ಹಾಕಿದ್ರು. ಒಂದು ಲೆಕ್ಕಾಚಾರ ಏನಿತ್ತು? ಚಂದ್ರಶೇಖರ್ ರಾವ್ BJP ಸೇರ್ತಾರೆ ಅಂದ್ರೆ NDA ಮೈತ್ರಿಕೂಟದ ಭಾಗವಾಗ್ತಾರೆ ಎನ್ನುವಂತ ಮಾಹಿತಿಗಳಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಏನಾಯ್ತು? ಇದುವರೆಗೂ ಕೂಡ ಎಲ್ಲೂ ಹೋಗಿಲ್ಲ, ತಟಸ್ಥವಾಗಿದ್ದಾರೆ. ಅವರು ಮೋದಿಯನ್ನ ವಿರೋಧ ಮಾಡ್ತಾ ಬರ್ತಾ ಇದ್ದಾರೆ. ಮೋದಿಯನ್ನ ವಿರೋಧ ಮಾಡಿದಾಗಲೂ ಕೂಡ ಯಾವುದೇ ಕಡೆಗೂ ಹೋಗ್ತಿಲ್ಲ, ಇಲ್ಲಿ ಇಂಡಿಯಾ ಭಾಗವನ್ನು ಕೂಡ ಸೇರಿಲ್ಲ, ಅತ್ತ NDA ಮೈತ್ರಿಕೂಟದ ಭಾಗವಾಗಲಿ ಕೂಡ ಅವ್ರು ಹೋಗಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ಗೊಂದಲಗಳಿದೆ, ಇವರು ಯಾರ ಕಡೆ ಹೋಗ್ಬೋದು ಅಂತ. ಮತ್ತೊಂದಿದೆ ಏನು ಅಂತ ಹೇಳಿದ್ರೆ, ಒಡಿಶಾದ ನವೀನ್ ಪಟ್ನಾಯಕ್ ಕೂಡ ತಟಸ್ಥವಾಗಿದ್ದಾರೆ.
ಒಡಿಶಾದ ನವೀನ್ ಪಟ್ನಾಯಕ್ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ರು ಭೇಟಿ ಮಾಡಿ ಹೊರಗೆ ಬಂದ್ರು ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು 2024 ರ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಚುನಾವಣೆಯಲ್ಲಿ ನೀವೇನಾದರೂ ಎನ್ಡಿಎ ಮೈತ್ರಿಕೂಟದ ಭಾಗವಾಗ್ತೀರಾ ಅಂತ ಅವತ್ತು ಪಟ್ನಾಯಕ್ ಸ್ಪಷ್ಟನೆ ಕೊಟ್ಟಿದ್ರು ನಾನು ಎನ್ಡಿಎ ಭಾಗವಾಗೋದಿಲ್ಲ ಅಂತ ನೀವು ಒಡಿಶಾದ ಈ ಪಾರ್ಟಿ ಇದೆಯಲ್ಲ ಬಿಜೆಡಿ ಬಿಜು ಜನತಾ ದಳ ಒಡಿಶಾದಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಹೊಂದಿದೆ ಹೆಂಗೋದಿದೆ ಪ್ರಭಾವ ಕಾಂಗ್ರೆಸ್ ಮತ್ತು ಬಿಜೆಪಿ ರಾಷ್ಟ್ರೀಯ ಪಕ್ಷಗಳೇನಿದೆಯಲ್ಲ ಅವೆಲ್ಲವೂ ಕೂಡ 2-3ನೇ ಸ್ಥಾನದಲ್ಲಿ ಇರುವಂತದ್ದು ಮೊದಲ ಸ್ಥಾನದಲ್ಲಿ ಬಿಜು ಜನತಾ ದಳ ಇರುವಂತದ್ದು ಬಿಜೆಡಿ ಇದೆ ಇದೇ ಕಾರಣಕ್ಕಾಗಿ ನವೀನ್ ಪಟ್ನಾಯಕ್ ಎನ್ಡಿಎದ ಭಾಗವಾಗ್ತಾರಾ ಎಲ್ಲ ಪ್ರಶ್ನೆ ಇದ್ದಾಗಲೂ ಕೂಡ ಅವರು ತಟಸ್ಥವಾಗಿ ಉಳಿದಿದ್ದಾರೆ ಇತ್ತ ಇಂಡಿಯಾ ಕಡೆಗೂ ಹೋಗಿಲ್ಲ ಅತ್ತ ಎನ್ಡಿಎ ಕಡೆಗೂ ಕೂಡ ಹೋಗಿಲ್ಲ ಈ ಕಾರಣದಿಂದ ಈ ಪಾರ್ಟಿಗಳು ಕನೆಕ್ಷನ್ನಲ್ಲಿ ಯಾರ್ ಕಡೆ ಹೋಗ್ತಾರೆ ಇಂಡಿಯಾಕ್ ಬರ್ತಾರೋ ಎನ್ಡಿಎದ ಭಾಗ ಆಗ್ತಾರೋ ಎಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಕುತೂಹಲ ಮೋದಿ ಭೇಟಿ ಮಾಡಿದಾಗಲೂ ಕೂಡ ಹೇಳಲಿಲ್ಲ ಕಾಂಗ್ರೆಸ್ ಬಿಜೆಪಿ ಒಡಿಶಾದಲ್ಲಿ 2-3 ಸ್ಥಾನಕ್ಕಿದೆ ಎಲ್ಲ ಗೊಂದಲಗಳು ಕೂಡ ವಿಪಕ್ಷ ನಾಯಕರಿಗೆ ದೊಡ್ಡ ಮಟ್ಟದ ಟೆನ್ಷನ್ ಕಾಡ್ತಾ ಇದೆ ಮತ್ತೊಂದಿದೆ ಸೀಟು ಹಂಚಿಕೆಗೆ ದೊಡ್ಡ ಚಾಲೆಂಜ್ ಆಗ್ತಾ ಇದೆ ಈ ಇಂಡಿಯಾ ಮೈತ್ರಿ ಕೂಟಕ್ಕೆ ಅದ ಹಾಗೆ ಆಗುತ್ತೆ 26 ಪಕ್ಷಗಳ ಮಧ್ಯೆ ಸೀಟು ಹಂಚಿಕೆಗೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ 26 ಪಕ್ಷಗಳಿದೆ ಕೇರಳದ ಉದಾಹರಣೆಯನ್ನು ತೆಗೆದುಕೊಂಡಾಗ ಕಮ್ಯುನಿಸ್ಟ್ ಪಾರ್ಟಿ ಇದೆ ಕೇರಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಇದೆ ಅದರ ಜೊತೆಗೆ ನೀವು ಮಹಾರಾಷ್ಟ್ರಕ್ಕೆ ಬಂದ್ರೆ ಶಿವಸೇನೆ ಇದೆ ಅದರ ಜೊತೆಗೆ ಎನ್ಸಿಪಿ ಇರುವಂತದ್ದು ಈ ಎಲ್ಲ ಪಾರ್ಟಿಗಳು ಇದ್ದಾಗಲೂ ಕೂಡ ಹಂಚಿಕೆಯನ್ನು ಹೆಂಗ್ ಮಾಡ್ತೀರಿ ಈ ಇಬ್ಬರು ವ್ಯಕ್ತಿಗಳು ಇದ್ದಾಗಲೇ ಅವರ ಬಣ ಇವರ ಬಣ ಎನ್ನುವಂತ ಕಿತ್ತಾಟಗಳು ಆಗುತ್ತೆ ರಾಜಕಾರಣದಲ್ಲಿ ಹೆಂಗೆ ನನ್ನ ಬಣಕ್ಕೆ ಟಿಕೆಟ್ ಕೊಡಿಸಬೇಕು ಅಂತ ಅವರು ಪ್ರಯತ್ನ ಪಡ್ತಿರ್ತಾರೆ ನನ್ನ ಬಣಕ್ಕೆ ಟಿಕೆಟ್ ಕೊಡಿಸಬೇಕು ಅಂತ ಇವರು ಪ್ರಯತ್ನವನ್ನು ಪಡ್ತಿರ್ತಾರೆ ಈ ಪ್ರಯತ್ನ ಬಣದ ರಾಜಕಾರಣದಲ್ಲಿ ಇದ್ದಾಗಲೇ 26 ರಾಜಕೀಯ ಪಕ್ಷಗಳಿದ್ದಾಗ ಹೆಂಗ್ ಟಿಕೆಟ್ ಹಂಚಿಕೆ ಮಾಡೋದು ಇವೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಮಿತ್ರ ಪಕ್ಷಗಳೇ ಎದುರಾಳಿ ಆಗಿರುವಂಥದ್ದು ಎದುರಾಳಿ ಯಾರು ಕಾಂಗ್ರೆಸ್ಗೆ ಹಾಗಾದರೆ ಮಿತ್ರ ಪಕ್ಷಗಳು ನೀವು ಪ್ರಮುಖವಾಗಿ ನೋಡಿ ದಕ್ಷಿಣ ಭಾರತಕ್ಕೆ ಬರೋಣ ದಕ್ಷಿಣ ಭಾರತದಲ್ಲಿ ಕಳೆದ ಬಾರಿ ಪ್ರಾದೇಶಿಕ ಪಕ್ಷಗಳು 74 ಸ್ಥಾನ ಗೆದ್ದಿತ್ತು ಕಾಂಗ್ರೆಸ್ 28 ಗೆದ್ದಿತ್ತು ಬಿಜೆಪಿ 29 ಗೆದ್ದಿತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ನಾನು ಹೇಳ್ತಾ ಇರೋದು ಒಟ್ಟಾರೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಆಂಧ್ರಪ್ರದೇಶ ತೆಲಂಗಾಣ ಕೇರಳ ಕರ್ನಾಟಕ ಲಕ್ಷದ್ವೀಪ ಪುದುಚೇರಿ ಈ ಎಲ್ಲ ಲೋಕಸಭಾ ರಾಜ್ಯಗಳನ್ನು ನಾನು ಗಮನಕ್ಕೆ ತೆಗೆದುಕೊಂಡಾಗ 28 ಕಾಂಗ್ರೆಸ್ 29 ಬಿಜೆಪಿ 74 ಪ್ರಾದೇಶಿಕ ಪಕ್ಷ ಹಾಗಾದ್ರೆ ಇದರಿಂದ ಏನು ಗೊತ್ತಾಗುತ್ತೆ ಪ್ರಾದೇಶಿಕ ಪಕ್ಷಗಳು ತಮ್ಮ ವರ್ಚಸ್ಸನ್ನು ಹೊಂದಿವೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರಾದೇಶಿಕ ಪಕ್ಷಗಳು ಇರೋದ್ರಿಂದ ಬಿಜೆಪಿಗೆ ಅಸ್ತಿತ್ವ ಇಲ್ಲ ಕೆಲವೊಂದಿಷ್ಟು ಕಡೆ ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷಗಳ ನಡುವೆ ಹೋರಾಟ ಇದೆ ಈಗ ಒಗ್ಗಟ್ಟಾಗಿರೋದು ಯಾರು ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷಗಳು ಒಗ್ಗಟ್ಟಾಗಿವೆ ಬಿಜೆಪಿ ಬೇರೆ ಎನ್ಡಿಎ ಇದೆ ಅದು ಇದರ ತಂಟೆಗೆ ಬರಲ್ಲ ಅಂದ್ರೆ ಈ ಗ್ರೂಪ್ಗೆ ಸೇರಲ್ಲ ಅದು ಹಾಗಾದ್ರೆ ಪೈಪೋಟಿ ಯಾರ ನಡುವೆ ನಡಿಬೇಕು ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷಗಳ ನಡುವೆ ನಡಿಬೇಕು ಹಾಗಾದ್ರೆ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ಗೋಸ್ಕರ ತ್ಯಾಗ ಮಾಡ್ತಾರೋ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷಗಳಿಗೋಸ್ಕರ ತ್ಯಾಗ ಮಾಡ್ತಾರೋ ಈ ಗೊಂದಲವು ಕೂಡ ಪ್ರಮುಖವಾಗಿರುವಂತದ್ದು ಉದಾಹರಣೆಗೆ ನೋಡೋದಾದ್ರೆ ಕೇರಳದಲ್ಲಿ ಕಾಂಗ್ರೆಸ್ ವರ್ಸಸ್ ಕಮ್ಯುನಿಸ್ಟ್ ಪಾರ್ಟಿಗಳಿವೆ ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ನಡುವೆ ದೊಡ್ಡ ಮಟ್ಟದ ಪೈಪೋಟಿಗಳು ನಡೆಯಿತು ಕೇರಳದಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಗೆದ್ದಿದ್ದೆಷ್ಟು 15 ಸ್ಥಾನ ಗೆದ್ದಿದ್ದಾರೆ ಪ್ರತಿ ಬಾರಿಯಲ್ಲಿ ಪಿಣರಾಯಿ ವಿಜಯನ್ ಅವರ ಪಾರ್ಟಿ ಆಗಿರ್ಬೋದು ಅಲ್ಲಿರುವಂತಹ ಲೋಕಲ್ ಕಮ್ಯುನಿಸ್ಟ್ ಪಾರ್ಟಿಗಳು ಗೆದ್ದು ಬರ್ತಾ ಇರ್ತವೆ ಮತ್ತೊಂದು ಕಡೆ ಏನು ಪಂಜಾಬ್ ಉದಾಹರಣೆಗೆ ತೆಗೆದುಕೊಂಡು ಪಂಜಾಬ್ನಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ನಡುವೆ ಪಿಕ್ಕಲಾಟ ಇದೆ ತಿಕ್ಕಾಟ ಇದೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪಂಜಾಬ್ನ ಫಲಿತಾಂಶ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಕಾಂಗ್ರೆಸ್ನಲ್ಲಿದ್ದಂತಹ ಗುಂಪುಗಾರಿಕೆ ಆಗಿರ್ಬೋದು ಕಾಂಗ್ರೆಸ್ನಲ್ಲಿದ್ದಂತಹ ಅಸಮಾಧಾನವನ್ನ ಬಳಸಿಕೊಂಡು ಆಮ್ ಆದ್ಮಿ ಈಗ ಅಲ್ಲಿ ಅಧಿಕಾರಕ್ಕೆ ಬಂದಿದೆ ಹಾಗಾದ್ರೆ ಲೋಕಲ್ ಲೀಡರ್ಸ್ಗಳು ಏನಂತಾರೆ ರಾಜ್ಯ ನಾಯಕರು ಏನಂತಾರೆ ಇದಕ್ಕೆ ಸೀಟು ಹಂಚಿಕೆಯ ಈ ವಿಚಾರದಲ್ಲಿ ರಾಜ್ಯ ನಾಯಕರ ಅಭಿಪ್ರಾಯಕ್ಕೆ ಮೈತ್ರಿಯ ನಾಯಕರು ಏನಂತಾರೆ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಸವಾಲಾಗಿ ಕಾಡ್ತಾ ಇದೆ ಯಾರಿಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಮತ್ತೊಂದು ಇದೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಸವಾಲು ಎಲ್ಲಕ್ಕಿಂತ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದೆ ಕೆಲವೊಬ್ಬರು ಪ್ರಬಲ ಹಿಂದುತ್ವವಾದಿಗಳಿದ್ದಾರೆ ಕೆಲವೊಬ್ಬರು ಪ್ರಬಲ ಜಾತ್ಯತೀತರ ನಾಯಕರಿದ್ದಾರೆ ಕೆಲವೊಬ್ಬರು ಎಡಪಕ್ಷರಿದ್ದಾರೆ ಕೆಲವೊಬ್ಬರು ಕಮ್ಯುನಿಸ್ಟ್ ಇದ್ದಾರೆ ಕೆಲವೊಬ್ಬರು ಮಧ್ಯಮ ವೇನ್ ಅಂದ್ರೆ ಮಧ್ಯಮ ಪಾತವನ್ನು ಅನುಸರಿಸುವಂತಹ ನಾಯಕರುಗಳು ಇದ್ದಾರೆ ಒಕ್ಕೂಟದಲ್ಲಿ ಹಲವು ಪಕ್ಷಗಳ ಮಧ್ಯೆ ಸೈದ್ಧಾಂತಿಕ ಬಿಕ್ಕಟ್ಟಿದೆ ಉದಾಹರಣೆಗೆ ಅವರ್ಯಾರ ನಡುವೆ ಶಿವಸೇನೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುತ್ತೆ ಕಾಂಗ್ರೆಸ್ ಅವರು ಕೂಡ ತಮ್ಮದೇ ಆದಂತಹ ನಿಲುವನ್ನು ಪ್ರತಿಪಾದನೆ ಮಾಡ್ತಾರೆ ಕಮ್ಯುನಿಸ್ಟ್ ಪಕ್ಷಗಳು ಕಮ್ಯುನಿಸ್ಟ್ ಥಾಟ್ಗಳನ್ನು ನಂಬುತ್ತಾರೆ ಅವುಗಳನ್ನು ಫಾಲೋ ಮಾಡ್ತಾರೆ ಇದರ ನಡುವೆ ಸೈದ್ಧಾಂತಿಕ ಬಿಕ್ಕಟ್ಟಿದೆ
ನೀವು ಸೈದ್ಧಾಂತಿಕ ಬಿಕ್ಕಟ್ಟು ಅಂತ ಬಂದಾಗ ಮಹಾರಾಷ್ಟ್ರದ ಉದಾಹರಣೆ ತೆಗೆದುಕೊಳ್ಳಿ. ಏನಾಯ್ತು ಮಹಾರಾಷ್ಟ್ರದಲ್ಲಿ? ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಎಲ್ಲವೂ ಆಗಿತ್ತು. ಅದಾದ ಬಳಿಕ ಏನಂತು? ಶಿವಸೇನೆ ಜೊತೆ ಕಾಂಗ್ರೆಸ್ ಕೈಜೋಡಿ. ವಯಸ್ಸು ವರ್ಷ ಅದು ಅಂದ್ರೆ ಶಿವಸೇನೆ ತತ್ವ ಸಿದ್ಧಾಂತಕ್ಕೂ ಕಾಂಗ್ರೆಸ್ನ ತತ್ವ ಸಿದ್ಧಾಂತಕ್ಕೂ ಅಜಗಜಾಂತರ ವ್ಯತ್ಯಾಸ. ಶಿವಸೇನೆ ಯಾವಾಗಲೂ ಕೂಡ ಕಟ್ಟರ್ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂತ ಪಾರ್ಟಿ. ಬಿಜೆಪಿಯ ತತ್ವ ಸಿದ್ಧಾಂತಗಳಿಗೆ ಶಿವಸೇನೆಯ ತತ್ವ ಸಿದ್ಧಾಂತಗಳು ಮ್ಯಾಚ್ ಆಗ್ತಿತ್ತು. ಆದ್ರೆ ಅವರು ಏನ್ ಮಾಡಿದ್ರು? ಕಾಂಗ್ರೆಸ್ನ ಜೊತೆ ಕೈಜೋಡಿಸಿದ್ರು. ಇಂತಹ ಭಿನ್ನಾಭಿಪ್ರಾಯಗಳು ಕೂಡ ಇರುವಂತಹ ಪಾರ್ಟಿಗಳು ಇದೀಗ ದೊಡ್ಡ ಮಟ್ಟದಲ್ಲಿ ಒಂದಾಗ್ತಾ ಇವೆ. ಇದು ಮುಂದೆ ಯಾವ ತರನಾಗಿ ಆಗ್ಬೋದು? ಅದಕ್ಕಿರುವಂತಹ ಕುತೂಹಲ. ಜಾತ್ಯತೀತ ತತ್ವದಡಿ ಒಗ್ಗೂಡೋದೇ ದೊಡ್ಡ ಸವಾಲು. ಇವರೆಲ್ಲರ ಉದ್ದೇಶ ಏನು? ನರೇಂದ್ರ ಮೋದಿ ಸೋಲಿಸಬೇಕು, ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು. ಅದಕ್ಕಾಗಿನೇ ಎಲ್ಲರೂ ಒಂದಾಗ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಹೊಂದಿದಾಗಲೂ ಕೂಡ ಇವರು ಜಾತ್ಯತೀತದ ತತ್ವದಡಿ ಹೇಗೆ ಬರ್ತಾರೆ? ಇವರೆಲ್ಲರೂ ಒಂದಾಗಲಿಕ್ಕೆ ಸಾಧ್ಯ ಆಗುತ್ತಾ? ಎಲ್ಲವೂ ಕೂಡ ಪ್ರಶ್ನೆ ಇದೆ. ಹಲವು ಪಕ್ಷಗಳ ಆರ್ಥಿಕ ನೀತಿಯು ಕೂಡ ಇಲ್ಲಿ ಭಿನ್ನವಾಗಿರುವಂಥದ್ದು. ಒಂದೊಂದು ಪಾರ್ಟಿದು ಒಂದೊಂದು ಆರ್ಥಿಕತೆಯ ನೀತಿಗಳಿರ್ತವೆ, ತತ್ವಗಳು ಇರ್ತವೆ. ಎಲ್ಲವೂ ಇದ್ದಾಗಲೂ ಕೂಡ ಇವರೆಲ್ಲರೂ ಸೇರಿ ಹೆಂಗೆ ಮುಂದೆ ಹೋಗ್ತಾರೆ, ಯಾವ ತರನಾಗಿ ಎದುರಿಸ್ತಾರೆ, ಎಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಕಾದ್ ನೋಡೋಣ.